ಈಗ ನಾವು ಇಲ್ಲಿ ನೋಡ್ತಕ್ಕಂತ ಇರೋದು ಒಂದಿದು ಮೆಕ್ಕೆಜೋಳದ ಒಂದು ತೋಟದಲ್ಲಿ ಪ್ಲಾಟ್ ನಲ್ಲಿ ಈಗ ಎಲ್ಲರೂ ಇತ್ತಿತ್ತಲಾಗಿ ಒಂದು ವಾಟ್ಸ್ಆಪ್ ವಿಡಿಯೋದಲ್ಲಿ ಬಂದಿತ್ತು, ಒಂದು ಸೋಪಿನ ನೀರು ಹಾಕಿ ನೀವು ಸುಳಿಯಲ್ಲಿ ಹಾಕಿದ್ರೆ ಆ ಲದ್ದಿ ಹುಳುಗಳು ಹೊರಗೆ ಬಂದು ಸಾವನ್ನು ಹೋಗ್ತವೆ ಅಂತ ಹೇಳಿ. ಅದನ್ನೇ ಕೇಳಿ ಈ ರೈತರು ಈ ಒಂದು ಮೆಕ್ಕೆಜೋಳದ ಒಂದು ಒಂದು ತಾಕಿನಲ್ಲಿ ಸೋಪಿನ ನೀರನ್ನ ಸುಳಿಯಲ್ಲಿ ಹಾಕಿದ್ದಾರೆ. ಹಾಕಿದ ಎರಡು ದಿವಸಿಗಾಗಿ ಇದು ಕೆಲವೊಂದು ದೊಡ್ಡ ಇದ್ದಂತಹ ಗಿಡಗಳು ಕರೆಕ್ಟ್ ಇಲ್ಲಿ ಎಲ್ಲಿ ನೆಲಕತ್ತೈತಿ ಅಲ್ಲಿ ಮುರಿದಂತದನ್ನು ನೋಡ್ತೇವೆ ನಾವು. ಇಂಥದ್ದೊಂದ ಹಾನಿ ಆಗ್ತಕ್ಕಂಥ ಪೂರಾ ಹೊಲಕೊಲ ಈ ತರ ಆಗಿದೆ. ಆಮೇಲೆ ಸಣ್ಣ ಹುಳ ಸಣ್ಣ ಗಿಡ ಇದ್ವಪ್ಪ ಅಂದ್ರೆ ಈ ತರ ಒಣಗಿ ಹೋಗಿದೆ, ಹಿಂಗ ಒಣಗಿ ಹೋಗ್ತಕ್ಕಂಥದ್ದನ್ನು ನೋಡ್ತೇವೆ. ಅದಕ್ಕಾಗಿ ರೈತ ಬಂದವರು ಏನ್ ಮಾಡಬೇಕಪ್ಪ ಅಂತಂದ್ರೆ ವೈಜ್ಞಾನಿಕವಾಗಿ ಯಾವ ಶಿಫಾರಸು ಮಾಡಿದಾರೆ ಮಾತ್ರ ನಿರ್ವಹಣೆಗಾಗಿ ಉಪಯೋಗ ಮಾಡಬೇಕು. ಆಮೇಲೆ ಯಾವುದೇ ಅವೈಜ್ಞಾನಿಕವಾಗಿ ಇರ್ತಕ್ಕಂಥ ಸೋಪಿ ನೀರು ಹಾಕಲಿ ಅಂತ ಹಾಕಿ ಹಾನಿ ಮಾಡುವುದಕ್ಕಿಂತ ತಜ್ಞರನ್ನು ಭೇಟಿಯಾಗಿ ಸಮೀಪದಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯಾಗಿ ಇದನ್ನು ಶಿಫಾರಸು ಮಾಡಿದೆವಪ್ಪ ಅಂತಂದ್ರೆ ಒಳ್ಳೆ ರೀತಿಯಾಗಿ ನಿರ್ವಹಣೆ ಮಾಡಬಹುದು.